ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ ಟ್ಯಾಪ್ ನಲ್ಲಿ ಮಾತ್ರ. ಅಲ್ಲಿ ಯಾರೋ ಹೇಳಿದ್ರು ಬೈಕಲ್ಲಿ ಕರ್ಕೊಂಡೋದ್ರು, ತಲೆ ವಾಲಿ ಬಿಟ್ಟಿತ್ತು, ಟಿಕೆಟ್ ತಗೊಂಡು ಹೋಗ್ಬಿಟ್ರು ಅಂತ ಹೇಳ್ತಿದ್ರು. ಏನ್ ಕೇಶವಣ್ಣ ನೀವು? ಊನಪ್ಪ ಹೆತ್ತಿ ಹಂಗೇನೋ ಹೇಳ್ತಾ ಇದ್ರು. ಆದ್ರೆ ನಾನ್ ನಂಬ್ಲಿಲ್ಲ. ನನ್ ಧರ್ಮಣ್ಣನ ಮನ್ಸು ಬಂಗಾರ ಬಂಗಾರ, ಅವನ ಮನ್ಸಿಗೆ ಏನು ಆಗಕ್ಕಿಲ್ಲ ಅಂತ ಹೇಳಿದೆ. ಮಾಮ ಎಲ್ಲಾ ಆಸ್ತಿನೂ ಹೋಗ್ಬಿಡ್ತಾ ಮಾಮ, ಹೊಟ್ಟೆ ಬಟ್ಟೆ ಕಟ್ಟಿ ಸೇರ್ಸಿದ ಆಸ್ತಿ ಯಾವನ್ ಕಣ್ಬಿತ್ತೋ ಏನೋ, ಎಲ್ಲಾ ಆಸ್ತಿ ಹೋಗ್ಬಿಡ್ತಾ ಮಾಮ. ಅವನ ಹಾಳಾಗೋಗ್ತಾನೆ, ಎಕ್ಕುಟ್ಟೋಗ್ತಾನೆ ಬಿಡು ಮಾಮ. ಇಂಥ ಸಮಯ ನೋಡಿ ಅತ್ತೆ ಬೇರೆ ಕಾಶಿಗೆ ಹೋಗಿ ಕೂತಿದ್ದಾರೆ, ಅವ್ರ ವಿಷಯ ಗೊತ್ತಾದ್ರೆ ಏನಾಗುತ್ತೋ ಏನೋ. ದಯವಿಟ್ಟು ಅವ್ರಿಗೆ ಯಾರು ವಿಷಯ ಹೇಳ್ಬೇಡ್ರಪ್ಪ. ಧರ್ಮಣ್ಣ ನಿನಗೇನು ಆಗ್ಲಿಲ್ಲ ತಾನೆ, ಚೆನ್ನಾಗೆ ಇದೀಯ ತಾನೆ? ಇಲ್ಲಿಂದ ಚೆನ್ನಾಗಿದ್ದೀನಿ, ನೋಡ್ತಾ ಇದೆಯಲ್ಲ ಏನೋ ಇದೀನಿ ಅಷ್ಟೆ. ಒಂದು ಕೈ ಒಂದು ಕಾಲು ಬಿದ್ದೋಗಿದೆ. ಅಣ್ಣ ಏನ್ ಹೇಳ್ತಿದ್ಯಾ, ನಿನ್ಗೆ ಇಂಥ ಸ್ಥಿತಿ ಬಂತ? ನಿನ್ ಮಾಡಿದ ಪುಣ್ಯ ಕೆಲಸ ನಿನ್ ಕಾಪಾಡ್ಲಿಲ್ವಣ್ಣ. ನೀ ಪೂಜೆ ಮಾಡಿದ ದೇವ್ರುಗಳೆಲ್ಲ ಮೋಸ ಮಾಡ್ಬಿಟ್ರಣ. ಮನೆ ಮಧ್ಯ ಚಾಮುಂಡೇಶ್ವರಿ ತಂದು ನಿಲ್ಸಿದೀಯಲ್ಲ, ಆ ತಾಯಿನೂ ನಿನ್ ಯಾಮರ್ಸ್ಬಿಟ್ಲಣ. ಮಂಜುಳ ಏನಮ್ಮ ಮಾಡೋದು, ನನ್ನ ಮನಸಾರ ಇದುವರೆಗೂ ಯಾರಿಗೂ ಕೆಟ್ಟದ್ದನ್ನು ಮಾಡಿಲ್ಲ, ಕೆಟ್ಟದ್ದನ್ನು ಬಯಸಿಲ್ಲ. ಹೋದ ಜನ್ಮದಲ್ಲಿ ನನಗೆ ಗೊತ್ತಿಲ್ಲದೆ ಏನೋ ಪಾಪ ಮಾಡಿದ್ದೀನಿ ಅನ್ಸುತ್ತೆ. ಅದಕ್ಕೆ ಏಟ್ ಮೇಲೆ ಏಟ್ ಬಿಳ್ತಾ ಇದೆ ಅನ್ಸುತ್ತಮ್ಮ. ಏನಪ್ಪ ಧರ್ಮಣ್ಣ ನೀನೇ ಈ ರೀತಿ ಮಾತಾಡಿದ್ರೆ ಹೆಂಗಪ್ಪ? ನೀನು ಎಷ್ಟು ಜನಕ್ಕೆ ದಾನ ಧರ್ಮ ಅಂತ ಮಾಡಿದೀಯ, ಅದು ಎಷ್ಟು ಮಕ್ಕಳಿಗೆ ಓದಿಸಿದೀಯ, ಅದೆಷ್ಟು ಜನರಿಗೆ ಮದುವೆ ಮಾಡಿಸಿದೀಯ, ಅಷ್ಟೇ ಯಾಕೆ ಮನೇನು ಕಟ್ಟಿಸ್ಕೊಟ್ಟಿದೀಯ? ಇಷ್ಟೆಲ್ಲ ಮಾಡಿದ್ರು ಆ ತಾಯಿ ನಿನ್ ಮೇಲೆ ಕರುಣೆ ತೋರಿಸ್ತಿಲ್ವಾ? ನೋಡು ನೀನೇನು ಚಿಂತೆ ಮಾಡಕ್ ಹೋಗ್ಬೇಡಪ್ಪ, ಖಂಡಿತ ಆ ತಾಯಿ ನಿನ್ನ ಕಾಪಾಡೇ ಕಾಪಾಡ್ತಾಳೆ. ಧರ್ಮಣ್ಣ ಭಾರ್ಗವಿ ಅಲ್ಲಪ್ಪ. ಎಲ್ಲೋ ಆಚೆ ಹೋಗ್ತೀನಿ ಅಂತ ಹೋಗಿದ್ದಾಳೆ ಚಿಕ್ಕಮ್ಮ. ಇಂಥ ಸಮಯದಲ್ಲೂ ಆಚೆ ತಿರುಗಾಡ್ತಾರ ಅವರೆಲ್ಲ? ಹೆಂಗಸ್ರ ನೀನು ಇಂಥ ಸ್ಥಿತಿಲಿ ಮಲಗಿದೀಯ, ಇಲ್ಲೇ ನಿನ್ ಜೊತೆ ಇದ್ದು ನಿನ್ನ ನೋಡ್ಕೋಬೇಕು ತಾನೆ? ಅದ್ ಬಿಟ್ಟು ಈ ತರ ಊರೂರು ತಿರ್ಗಕ್ ಹೋತಾರೇನಪ್ಪ? ಅಯ್ಯೋ ಅದೆಲ್ಲ ಬಿಟ್ಟಾಕು ಚಿಕ್ಕಮ್ಮ, ಅದೆಲ್ಲ ಮಾತಾಡ್ತಾ ಇದ್ರೆ ಮನಸ್ಸಿಗೆ ತುಂಬಾ ಕಷ್ಟ ಆಗತ್ತೆ. ಸರಿ ಈಗ ಯಾರಿದ್ದು ಏನು ಪ್ರಯೋಜನ? ನನ್ನ ದೇಹನೇ ಬಾಲಗಡೆ ಒಂಚೂರು ಕೆಲಸನೇ ಮಾಡ್ತಾ ಇಲ್ಲ. ನಾವೆಲ್ಲ ಇದೀವಲ್ಲ ಧರ್ಮಣ್ಣ, ನಾವು ಸುಮ್ಮನೆ ಬಿಟ್ಬಿಡ್ತೀವಾ? ನೋಡೋ ನೀನು ಆಸ್ತಿ ಯಾವನ್ ತಗೊಂಡಿದ್ದಾನೋ ಅವನ್ ನಾ ಸುಮ್ಮನೆ ಬಿಡೋದಿಲ್ಲ. ಹೌದು ಧರ್ಮಣ್ಣ. ನೀನು ಹೂ ಅಂತ ಒಂದ್ ಮಾತು ಹೇಳೋಣ, ಅವನ್ ನಾ ಹುಟ್ಟಿ ಅನ್ಸ್ಬಿಡ್ತೀನಿ. ಹೇಳೋಣ ನೀನು. ಹಲೋ ಎಲ್ರು ಇಲ್ಲಿ ಏನ್ ಮಾಡ್ತಾ ಇದ್ದೀರಾ? ಇಷ್ಟೊಂದ್ ಜನಕ್ಕೆ ಒಳಗಡೆ ಯಾರು ಬಿಟ್ಟಿದ್ದು? ಮೊದ್ಲು ಎಲ್ಲ ಆಚೆ ಹೋಗಿ. ಸರ್ ನೋಡಿ ನಿಮ್ ಫ್ಯಾಮಿಲಿ ಇರಂಗಿದ್ರೆ ಇರಿ, ಇಲ್ಲ ನೀವು ಕೂಡ ಆಚೆ ಹೋಗಿ. ಎಲ್ರು ಮೊದ್ಲು ಹೋಗಿ ಇಲ್ಲಿಂದ ಹೊರಗಡೆ. ಅಮ್ಮ ನರ್ಸಮ್ಮ ಒಂದ್ ಎರಡೇ ಎರಡು ನಿಮಿಷ ಹೋಗ್ಬಿಡ್ತೀವಿ ಅಮ್ಮ. ಸರಿ ಎರಡ್ ನಿಮಿಷದಲ್ಲಿ ಹೊರಗಡೆ ಬರ್ಬೇಕು. ಆಯ್ತಮ್ಮ. ಧರ್ಮಣ್ಣ ಕೇಶವಣ್ಣ ಅದನ್ನೆಲ್ಲ ಆಮೇಲೆ ನೋಡ್ಕೊಳ್ಳೋಣ, ನೀವು ಮೊದ್ಲು ಹೊರಡಿ. ಧರ್ಮಣ್ಣ ಇಂಥ ಸ್ಥಿತಿನಲ್ಲಿ ಹೆಂಗಪ್ಪ ಬಿಟ್ಟು ಹೋಗು ಅಂತೀಯ? ಲೋಕೇಶ್ವ ನೀನೇ ಡಾಕ್ಟ್ರೇನಾ? ಇಲ್ಲ ತಾನೆ. ನಡಿಯ ಇನ್ನೊಂದ್ ಎರಡ್ ಮೂರು ದಿನ ಬಿಟ್ಕೊಂಡು ಸಿಗ್ತೀನಿ, ನಡಿ. ಅಣ್ಣನೇ ಹೇಳಾಯ್ತಲ್ವಾ ನಡೀರಿ. ಅಮ್ಮ ಅದೇನೋ ವಿಭೂತಿ ತಂದಿದ್ದೀನಿ ಅಂದಲ್ಲ ಅಚ್ಚಮ್ಮ. ಹ್ಮ್ ಮರ್ತ ಬಿಟ್ಟಿದ್ದೆ ನೋಡು. ಅಚ್ಚಮ್ಮ ಅಚ್ಚು ಅಪ್ಪ ದೇವ್ರೆ ನಮ್ ಧರ್ಮಣ್ಣನ್ ಬೇಗ ಗುಣ ಮಾಡಂಗ್ ಮಾಡಪ್ಪ. ಧರ್ಮಣ್ಣ ನಿಂಗೆ ಯಾವ ಕೈ ಬರ್ತಾ ಇಲ್ಲಪ್ಪ? ಈ ಕೈ ಚಿಕ್ಕಮ್ಮ. ದೇವ್ರೆ ನಮ್ ಧರ್ಮಣ್ಣನ್ನ ಆದಷ್ಟು ಬೇಗ ಗುಣ ಆಗಂಗ್ ಮಾಡಪ್ಪ. ಗುಮ್ಮ ಗೂಳಿ ತರ ಓಡಾಡ್ಕೊಂಡಿರಂಗ್ ಮಾಡಪ್ಪ. ಚಿಕ್ಕಮ್ಮ ಎದ್ದು ಬಂದು ಗುಮ್ಮ ಗೂಳಿ ತರ ಓಡಾಡ್ಕೊಂಡಿರೋದ್ ಬೇಡ, ಮನುಷ್ಯನ್ ತರ ನಡ್ಕೊಂಡು ಹೋಗ್ಬಿಟ್ರೆ ಸಾಕು. ನಡಿ ನಡಿ ನೀವು ನಡಿ ನಡಿ ಕೇಶವ. ಸರಿ ಹುಷಾರಾಗ್ ಬಾರಪ್ಪ. ಆಯ್ತು ಆಯ್ತು ಮಂಜುಳಾ ನಡೀರಿ. ಯತಿ ಅಣ್ಣ ಇವ್ರನ್ನೆಲ್ಲ ಕರ್ಕೊಂಡು ಕೆಳಗಡೆ ಕಾಫಿ ಕುಡಿಸ್ಬಿಟ್ಟು ಹಂಗೆ ಬಸ್ ತಿಳಿಸ್ ಕಳ್ಸ್ಬಿಡಪ್ಪ. ಇಲ್ಲಾಂದ್ರೆ ಅವಾಗ ಅವಾಗ ಬಂದ್ಬಿಟ್ಟು ಸುಮ್ಮನೆ ತೊಂದರೆ ಕೊಡ್ತಾ ಇರ್ತಾರೆ, ಟ್ರೀಟ್ಮೆಂಟ್ ಎಲ್ಲ ಮಾಡೋಕ್ಕಾಗೋದಿಲ್ಲ. ಸರಿ 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 ಅಣ್ಣ. ನೋಡಿದ್ರೆ ಸರ್
ಕುಂಕುಮ ವಿಭೂತಿ ಏನೇನೋ ತಂದು ಹಣೆ ಮೇಲೆ ಇಟ್ಬಿಟ್ರೆ ಸರಿ ಹೋಗ್ಬಿಡುತ್ತಾ? ನಾನು ದಿನಾನು ದೇವ್ರ ಕುಂಕುಮನೇ ಇಟ್ಕೋತೀನಿ. ಹಂಗಿದ್ರೆ ನನಗೇನೋ ಆಗ್ಲೇಬಾರ್ದಾಗಿತ್ತು. ಹಾಂ, ನರಸಮ್ಮ ಬೇರೆ ಕಲರ್ ಕಲರ್ ಮಾತ್ರೆಗಳೆಲ್ಲ ತೊಗೊಂಬಂದು ನುಂಗಿಸ್ತಾಳೆ, ಇವರು ವಿಭೂತಿ ಇಟ್ಬಿಟ್ಟು ಹೋಗ್ತಾರೆ. ಹ್ಞೂ, ಎಲ್ಲರೂ ಸೇರ್ಕೊಂಡು ನನ್ನ ಜೀವನದಲ್ಲಿ ಆಟ ಆಡ್ತಾ ಇದ್ದಾರೆ. ಹಣ ಸ್ವಲ್ಪ ಹೊತ್ತು ಕಣ್ಣು ಮುಚ್ಕೊಂಡು ನಿದ್ದೆ ಮಾಡಿ ಅಣ್ಣ. ಇಲ್ಲ ಕೀರ್ತಿ, ನಾನು ಯಾವತ್ತೂ ಈ ಜಾತಕ ಗೀತಕ ನಂಬೋದೇ ಇಲ್ಲ. ನನಗೆ ಯಾಕೋ ಇವಾಗ ಜಾತಕ ತೋರಿಸ್ಬೇಕು ಅಂತ ಅನ್ನಿಸ್ತಾ ಇದೆ. ಯಾರಾದರೂ ಒಳ್ಳೆ ಕಡೆ ಜ್ಯೋತಿಷ್ಯ ಇದ್ದಾನಂತ ವಿಚಾರಿಸ್ ನೋಡಪ್ಪ. ಹಾಂ, ನಮ್ಮ ಯತಿ ಗೊತ್ತಿರುತ್ತೆ, ನಿನಗೆ ಗೊತ್ತಿರೋದಿಲ್ಲ. ಯತಿ ಲೋ, ಯತಿ ಯತಿ ಅಣ್ಣ, ಆ ಮಳವಳ್ಳಿ ಹತ್ರ ಒಬ್ಬ ಜ್ಯೋತಿಷ್ಯ ಇದ್ದಾನೆ, ಅವನ ಹೆಸರೇನು? ಓ, ಅವನೇ ಕಣಯ್ಯ, ಗಣಪತಿ ಶಾಸ್ತ್ರಿ. ಹಾಂ, ಅವನ ಹತ್ರ ಹೋಗಿ ನಾನು ಜಾತಕನ ಕೊಟ್ಟು ಒಂದ್ಸರಿ ಕೇಳ್ಕೊಂಬಂದ್ಬಿಡಪ್ಪ, ನಮ್ಮ ಅಣ್ಣಂಗೆ ಯಾಕೆ ಹಿಂಗೆಲ್ಲ ಆಗ್ತಾ ಇದೆ ಅಂತ. ಯಾಕಣ್ಣ ಇದಕ್ಕಿದ್ದಾಗೆ ಜಾತಕ ಎಲ್ಲ ನೋಡಕ್ ಹೇಳ್ತಾ ಇದ್ದೀರಾ? ಯಾಕೋ ನನ್ನವರೇ ಎಲ್ಲರೂ ಸೇರ್ಕೊಂಡು ನನಗೆ ಮಾಟ ಗಿಟ್ಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ ಅನ್ನಿಸ್ತಾ ಇದೆ. ಇಲ್ಲ ಅಂದಿದ್ರೆ ಒಂದೇ ಸಲ ಈ ಥರ ಎಲ್ಲ ಯಾಕಾಗತ್ತೆ ಹೇಳು? ಒಂದ್ಸಲ ಜಾತಕ ನೋಡೋದು ಒಳ್ಳೇದಲ್ವಾ? ಅಣ್ಣ ಅದೆಲ್ಲ ಏನೂ ಇರಲ್ಲ ಅಣ್ಣ, ನೀವು ಸುಮ್ಮನೆ ಟೆನ್ಷನ್ ಮಾಡ್ಕೋಬೇಡಿ, ಆರಾಮಾಗಿರಿ, ಎಲ್ಲ ಸರಿ ಆಗುತ್ತೆ. ಸರಿ, ಅವ್ರ ಕಾಫಿ ಟೀ ಏನಾದರೂ ಕೊಡಿಸ್ದಾ? ಇಲ್ಲ ಅಣ್ಣ, ಈಗ ಕಳ್ಸ್ಬಿಟ್ಟು ಬರ್ತೀನಿ. ಹಂಗೆ ಚಿಕ್ಕಮ್ಮನಿಗೆ ರೇಣುಕಂಗೆ ಮಂಜುಳಂಗೆಲ್ಲ ಕಾಸು ಕೊಟ್ಬಿಟ್ಟು ಕಳ್ಸಪ್ಪ. ಸರಿ ಅಣ್ಣ. ಇಲ್ಲಾಂದ್ರೆ ಇಲ್ಲೇ ತಿರುಗಾಡ್ತಾ ಇರ್ತಾರೆ. ಏನೋ ಎಲ್ಲರೂ ನನ್ನ ಮೇಲೆ ತುಂಬ ಪ್ರೀತಿ ಇಟ್ಕೊಂಡು ಬಂದ್ಬಿಟ್ಟಿದ್ದಾರೆ. ಆ ಕೇಶವ ಇದಾನಲ್ಲ, ಅವನಿಗೇನು ಕೊಡೋಕೆ ಹೋಗ್ಬೇಡ. ಆನನ್ ಮಗನೇ ದೊಡ್ಡ ಮನುಷ್ಯ, ಇಲ್ಲಿ ಬಂದು ನಾಟಕ ಮಾಡ್ತಾನೆ. ಅಣ್ಣ ನಾನು ಅದನ್ನೆಲ್ಲ ಮಾಡ್ತೀನಿ, ಮೊದಲು ನೀವು ಕಣ್ಣು ಮುಚ್ಕೊಂಡು ಆರಾಮಾಗಿ ನಿದ್ದೆ ಮಾಡಿ. ಸರಿ, ಹೋಗಿ ಅವ್ರನ್ನ ನೋಡು. ಮಾಮ, ನಮ್ಮವ್ವಂಗೆ ಗೊತ್ತಿರೋ ಒಬ್ಬ ಒಳ್ಳೆ ಜ್ಯೋತಿಷ್ಯ ಇದ್ದಾನೆ, ಅವ್ನು ಕರ್ಕೊಂಬರ್ಲಾ? ಬೇಡ ಕಣ. ಕಳ, ನಿಮ್ಮವ್ವನ ಹೆಸರು ಕೇಳಿದ್ರೇ ನನಗೆ ಭಯ ಆಗುತ್ತೆ ಕಣ. ಮೊದಲೇ ನಾನು ತುಂಬ ಹೆದರ್ಕೊಂಡ್ಬಿಟ್ಟಿದ್ದೀನಿ, ನನ್ನ ಟೈಮು ಸರಿ ಇಲ್ಲ ಕಣ. ಆ ಜೀವಾನಂದ ಕೈಯಲ್ಲಿ ಗನ್ ಇಟ್ಕೊಂಡಿದ್ದಾನೆ ಅಂದರೆ ನಿಮ್ಮವ್ವ ಅವಳ ಬಾಯಲ್ಲೇ 50 ಬುಲೆಟ್ ಗನ್ಗಳು ಇಟ್ಕೊಂಡಿದ್ದಾಳೆ ಕಣ, ಬಾಯಲ್ಲೇ ಆರಿಸ್ತಾಳೆ. ಮಾಮ, ನನಗೆ ಯಾಕೋ ನಮ್ಮನೇಲಿರೋರೇ ಏನಾದರೂ ಮಾಟ ಮಾತ್ರ ಮಾಡಿಸ್ಬಿಟ್ರ ಅಂತ ಭಯ ಆಗ್ತಿದೆ ಮಾಮ. ಅದಕ್ಕೆ ಅಂತ ಮನೇನೆಲ್ಲ ಅಗದು ನೋಡೋಣ ಅಂತೀಯಾ?